ಭವಾನಿ ಮನೆ ಶಕ್ತಿ ಇದ್ದ ಹಾಗೆ ನನ್ನ ಬೆಳತಿನ ಮಗ ಇದ್ದ ಹಾಗೆ ಅವನು ಅವನ ನನ್ನ ದಣಿ ಅಂತ ಕರೆದ್ರು ನನಗದ ಅಪ್ಪಾಜಿ ಅಂತಾರೆ ನಾನು ಉಳಿಸೋದಕ್ಕೋಸ್ಕರ ತನ್ನ ಪ್ರಾಣ ಕೊಟ್ಬಿಟ್ಟ ನಮ್ಮ ಪಾಪ ಪ್ರಜ್ಞದಲ್ಲಿ ಸತ್ತು ಬಿಡ್ತೀನಪ್ಪ ನಾನು ಸತ್ತು ಬಿಡ್ತೀನಿ ಜಯರಾಮ್ ಶ್ರೀರಾಮ್ ಶ್ರೀರಾಮ್ ಜಯರಾಮ್ 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 ಇದೆಂತೆಲ್ಲ ಆಗೋಯ್ತು ದೇವ್ರೆ, ನನ್ನ ಮಗಳ ಮೇಲೆ ಕಣ್ಣು ಹಾಕ್ದ ಅಂತ ನಾನು ಇವನ ಮೇಲೆ ಕೆಟ್ಟ ಯೋಚನೆ ಮಾಡಿದ್ದೆ. ಹಿಂಗ್ ಬಂದು ಕಾಡುತ್ತೆ ಇವನಿಗೆ. ಮೊನ್ನೆ ಗುರುಗಳು ಹೇಳಿದ್ರು, ಯಾರ ಮೇಲಾದ್ರೂ ನಾವು ಕೆಟ್ಟ ದೃಷ್ಟಿ ಹಾಕಿದ್ರೆ ಅವ್ರಿಗೆ ಒಳ್ಳೇದಾಗೋದಿಲ್ಲ ಅಂತ. ಅಯ್ಯೋ, ನಂದದ್ ಯಾವ ನಮೂನೆ ಕೆಟ್ಕೊಂಡಾಗೋದು. ಕಳೆದೋಗಿರೋ ಮಗ ವಾಪಸ್ ಬಂದಂಗಾಗಿತ್ತು ಶಂಕರಣ್ಣಿಗೆ. ಆದ್ರೆ ಮತ್ತೆ ಎಂತಕ್ಕ ಖುಷಿ ಕಿತ್ಕೊಂಡೆ ಅವ್ರ ಹತ್ರ? ದೇವ್ರೆ, ನಿನ್ಗೆ ಇಷ್ಟೆಲ್ಲ ಆಗಿ ಸಮಾಧಾನ ಇಲ್ಲಯಾ? ಬಲಿ ತಕೊಂಡ್ರೆ ಹೊಟ್ಟೆ ತುಂಬ ತಂದಿದ್ದು. ನನ್ನ ಮೇಡಮ್ ಮೇಲೆ ಕಣ್ಣು ಹಾಕಿದ್ದೆ ಭುವನ. ನೀನು ಕೆಟ್ಟವ, ನೀನು ಭಾರಿ ಕೆಟ್ಟವ. ಆದ್ರೆ ಜೀವ ಕಳ್ಕೊಳ್ಳೋಷ್ಟು ಕೆಟ್ಟವಲ್ಲ ಮರೆಯ ನೀನು. ಇಂಥ ಸಮಯದಲ್ಲಿ ಹಿಂದೆಲ್ಲ ನಿನ್ನ ಹತ್ರ ಜಗಳ ಆಡಿದ್ ನೆನಪಾಗ್ತಾ ಇತ್ತು ಮರೆಯ. ಅದ್ ಯಾವ ನಮ್ಮನೆ ಗೋಳ ಹೊಯ್ಕೊಂಡೆ ನಾನು ನಿನ್ನ. ಒಂದ್ಸಲ ಎದ್ದು ಬರಬೋನ, ಇನ್ನೊಂದೇ ಒಂದ್ಸಲ ನಿನ್ನ ಹತ್ರ ಜಗಳ ಮಾಡಕ್ಕೂ ಅಂತ ದುಸ್ತಿದ್ದು. ಮುಗ್ದೋಯ್ತು, ಇನ್ನೇನು ಉಳ್ದಿಲ್ಲ. ನವಾಗ ಜನ ನಿನ್ ಹತ್ರ ಬರ್ತಾರಂತೆ, ಅದಕ್ಕೆ ಹೆಸರು ವೈರಾಗ್ಯ ಅಂತ. ಆದ್ರೆ ಎಲ್ಲರನ್ನು ಒಂದಲ್ಲ ಒಂದ್ಸಲ ನಿನ್ ಹತ್ರಕ್ಕೆ ಕರೆಸ್ಕೊಂಡು ತಮಾಷೆ ನೋಡ್ತೀಯಲ್ಲ ದೇವ್ರೆ. ನಾನ್ ನಿನ್ನ ಈ ಕಲ್ಲಲ್ಲಿ ಯಾವತ್ತೂ ನೋಡೇ ಇಲ್ಲ. ಆದ್ರೆ ನಾನ್ ನಿನ್ನನ್ನು ನೋಡಿದ್ದೆ ನನ್ನ ಶಾಲೆ ಮಕ್ಕಳ ಖುಷಿಯಲ್ಲಿ, ಅಪ್ಪಾಜಿ ಒಳ್ಳೆ ತಂದಲ್ಲಿ, ಈ ಹಳ್ಳಿ ಜನರ ವಿಶ್ವಾಸದಲ್ಲಿ, ಮತ್ತೆ ನನ್ನ ಭುವನ ಮನಸ್ಸಲ್ಲಿ. ಎಲ್ಲ ಕಡೆ ನೀನಿದ್ದೆ ಇದೆಯಾ? ಆದ್ರೆ ಆದ್ರೆ ನನಗೆ ಯಾಕೋ ನಿನ್ನ ಅರ್ಥನೇ ಆಗ್ತಿಲ್ವೇ? ಯಾಕೆ ನನಗೂ ಭುವನ್ಗೂ ಮದುವೆ ಮಾಡಿಸ್ದೆ? ಯಾಕೆ ಅವ್ರನ್ನ ಇಲ್ಲಿ ತನಕ ಕರ್ಕೊಂಬಂದೆ? ಯಾಕೆ ಹಾಗೆ ರಾಜಂತರ ಮೆರೆತಿದ್ದ ಭುವನ್ನ ಇಲ್ಲಿ ಕೆಲಸದವನ್ ಆಗಿರೋ ಹಾಗೆ ಮಾಡ್ದೆ? ಯಾಕೆ ಮಾಡ್ದೆ ದೇವ್ರೇ ಹೇಳು. ಎಲ್ಲರೂ ನಿನ್ನ ಕಿವುಡ ಅಂತಾರೆ, ಮೂಗ ಅಂತಾರೆ, ಆದ್ರೆ ನಾನು ಅದ್ ಯಾವ್ದನ್ನು ನಂಬಿರ್ಲಿಲ್ಲ. ನಿನ್ನ ನಂಬಿದ್ದೆ, ನಿನ್ನ ಮಾತ್ರ ನಂಬಿದ್ದೆ. ಒಂದ್ಸಲಿ ಮಾತಾಡ್ಬಿಡು, ಒಂದೇ ಒಂದ್ ಮಾತು ಹೇಳ್ಬಿಡು, ಒಂದೇ ಒಂದ್ ಮಾತು. ನನ್ನ ಗಂಡನ್ನ ಉಳಿಸ್ಕೊಡೋ ತಾಕತ್ತು ನಿನಗಿದ್ಯಾ ಇಲ್ವಾ ಹೇಳು. ಒಂದ್ ವೇಳೆ ಇಲ್ಲ ಅಂದ್ರೆ ನಾನ್ ರೆಡಿ ಆಗ್ಬಿಡ್ತೀನಿ.
ನನ್ನ ಗಂಡನ ಮಾತ್ರ ಒಬ್ಬನೇ ನಿನ್ನ ಹತ್ರ ಕಳ್ಸಲ್ಲ. ನಾನು ಬರ್ತೀನಿ. ಗಂಡ ಎಲ್ಲಿರ್ತಾನೋ ಅಲ್ಲೇ ತನ್ನ ಹೆಂಡತಿ ಇರ್ಬೇಕು. ಒಂದ್ ವೇಳೆ ಉಳಿಸ್ಕೊಡ್ತಿ ಅಂದ್ರೆ ಜೀವನ ಪರ್ಯಂತ ಖುಷಿಯಾಗಿ ಇದ್ಬಿಡ್ತೀವಿ ದೇವ್ರೆ. ನಿಂಗೇನ್ ಬೇಕೋ ಕೇಳು. ಏನ್ ಬೇಕು ನಿಂಗೆ? ಹರಕೆ, ತುಪ್ಪ, ದೀಪ, ಸಾವಿರ ತೆಂಗಿನಕಾಯಿ, ಕುಂಕುಮ, ಅರ್ಚನೆ, ಏನ್ ಬೇಕು? ಈ ತರ ಟೈಮಲ್ಲೇ ಅಲ್ವಾ ನಮ್ಮಂತವ್ರ ಹತ್ರ ನಿನಗೆ ಏನ್ ಬೇಕೋ ಅದನ್ನೆಲ್ಲ ಕೇಳಿ ಪಡ್ಕೊಳ್ಳೋದು. ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಏನ್ ಬೇಕು ಎಲ್ಲ ಕೊಟ್ಬಿಡ್ತೀನಿ. ಆದ್ರೆ ಆದ್ರೆ ನನ್ನ ಗಂಡನ್ ಮಾತ್ರ ನಿನಗೆ ಕೊಡೋದಿಲ್ಲ. ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಏಯ್ ಕೇಳಿಸ್ಕೋ, ನಿನಗಿಂತ ನನ್ನ ಪ್ರೀತಿ ಮೇಲೆ ನನಗ್ ನಂಬಿಕೆ ಇದೆ. ಬರ್ತೀವಿ ನಾನು ಭುವ, ನಿನ್ನೊಂದು ವಾರದಲ್ಲಿ ಇದೇ ದೇವಸ್ಥಾನಕ್ಕೆ ಮತ್ತೆ ಬರ್ತೀವಿ. ನಿನಗ್ ನಮಸ್ಕಾರ ಮಾಡೋದಕ್ಕೆ, ಗಂಟೆ ಹೊಡಿಯೋದಕ್ಕೂ ಅಲ್ಲ. ಇಷ್ಟೆಲ್ಲ ಮಾಡಿದೆ ನಿನ್ನ ನೋಡಿ ನಗೋದಕ್ಕೆ. ಬಂದೆ ಬರ್ತೀವಿ. ದಿಸ್ ಇಸ್ ಮೈ ಚಾಲೆಂಜ್. ದೇವ್ರೆ, ಇದುವರೆಗೂ ನಾನು ನನಗೋಸ್ಕರ ಎಂತ ಸಹ ಕೇಳಲಿಲ್ಲ. ಆದ್ರೆ ಇವತ್ತು ನನ್ನ ರಾಜ್ಕುಮಾರ್ ಉಳಿಸ್ಕೊಡ್ ದೇವ್ರೆ. ಒಂದೇ ಒಂದ್ ಕೇಳ್ತಿದ್ದೀನಿ ನಿನ್ನ ಹತ್ರ, ಹೆಂಗಾದ್ರು ಮಾಡಿ ನನ್ನ ರಾಜ್ಕುಮಾರ್ ಉಳಿಸ್ಕೊಡ್ ದೇವ್ರೆ. ನೀ ಎಂತ ಮಾಡ್ತಿ ಬಿಡ್ತೇ ನಂಗೆ ಗೊತ್ತಿಲ್ಲ ದೇವ್ರೆ. ಅವ್ರಿಗೆ ಮಾತ್ರ ಎಂತ ಹಕ್ಕು ಆಗ? ಇನ್ಯಾರು ಸಿಗ್ಲಿಲ್ಲ ನಿಂಗೆ? ನನ್ನವರೇ ಬೇಕಿತ್ತ? ಅಷ್ಟು ಹಶುವಾಗಿದ್ರೆ ಅವ್ರ ಬದಲು ನನ್ ಜೀವ ತಿನ್ಕ ನೀನ್. ಅವ್ರಿಲ್ದೆ ಬದುಕುಕ್ಕಿಂತ ಪ್ರಾಣ ಬಿಟ್ಬಿಡ್ತೆ ನಾನು. ಪಾಪ ಅಲ್ದವ್ರು, ನಿಂಗ್ ಗೊತ್ತಿಲ್ಲ ಅವ್ರ ಪಾಪ ಅಂತ. ಆದ್ರೂ ಎಂತಕ್ಕೆ ಈ ತರ ಕಾಟ ಕೊಟ್ಟಿದ್ದೆ ನೀನ್ ಅವರಿಗೆ? ಅವ್ರ ನುಳಸು ಇಲ್ದಿದ್ರೆ ದೇವ್ರ ನಾನು ಉಳಿಯೋದಿಲ್ಲ. ಬೆಳಕೆ ಬೆಳಕೆ ನೀ ನಮ್ಮ ಊರ ಬೆಳಕೆ. ಬೆಳಕೆ ಶ್ರದ್ಧಾ, ನೀ ನಮ್ಮ ಊರ ಬಿಟ್ಟು ಹೋಗ್ತಾನ? ಅಪ್ಪಾಜಿ, ಈ ಮನೆ ಮಗ ಇವರು ನೋಡಕ್ಕೆ ಮತ್ತೆ ಮತ್ತೆ ಬರ್ತಾರೆ. ಕಾಯೋ ಕಣು ಇವನು ಇಂದ ಕಣ್ಣೀರ. ಖುಷಿ ಅನ್ನೋದು ಸತ್ತು ಹೋಗಿರುವಾಗ ಹಬ್ಬದ ತರ ಬಂದು ನೀವು ಮತ್ತೆ ಜೀವನ ತುಂಬಿದವನು ಇವನು. ಅಂಥವನು ಹೇಗೆ ಮಲಗಿದ್ದಾನೆ ನೋಡಮ್ಮ, ಹೇಗೆ ಮಲಗಿದ್ದಾನೆ ನೋಡು. ಏನು ಮಾಡಕ್ಕಾಗ್ತಾ ಇಲ್ಲ. ಈ ಹಳ್ಳಿಗೆ ಶಂಕರಣ್ಣ ಅಂದ್ರೆ ದೇವರು. ಮನೆ ಒಳಗಡೆ ಏನು ಮಾಡಕ್ಕಾಗದೆ ಶಕ್ತಿ ಕಳ್ಕೊಂಡಿರೋ ಒಂದು ಮೋದಿ ಜೀವ ಅಷ್ಟೆ. ಮತ್ತ
ಅಂತ ಪಾಪಿನ ಕಾಪಾಡೋದಕ್ಕೆ ಹೋಗಿ ಏನ್ ಮಾಡ್ಕೊಂಬಿಟ್ಟಿಯೋ ನೀನು, ಏನ್ ಮಾಡ್ಕೊಂಬಿಟ್ಟೆ. ಸಾಯುವುದಿಲ್ಲ ಅಂತೇಳಿ ನಿನ್ ಜೊತೆ ಇನ್ನು ಎಷ್ಟೆಲ್ಲ ಜಗಳ ಆಡೋದ್ ಬಾಕಿ ಇತ್ತು, ಅದನ್ನೆಲ್ಲ ಬಿಟ್ಟು ಹ್ಯಾಂಗ್ ಹೋಗ್ತಾ ಮರ್ಯಾ ನೀನು? ಗಮ್ಮ ಸ್ವಲ್ಪ ನೀನು ತಗೊಂಬ ಬೇಗ. ಇದೊಂದು ತಿಂಗಳಲ್ಲಿ ಅದು ಎಂತೆಂತದ್ದದ ನೋಡ್ಬೇಕು ಮರೆ. ಹೌದಲ್ಲ ಪಚ್ಚಿ, ಅದೆಲ್ಲ ಎಣ್ಸ್ಕೊಂಡ್ರೆ ಈ ಮೈ ಕೈ ಈಗ ಇಲ್ಕಣ ರಾಮ ಎದ್ ನಿಂತ್ಕೊಂಡು ಇಲ್ಕಣ ರಾಮ ಎದ್ ನಿಂತ್ಕೊಂಡು ಇಲ್ಕಣ ಹುಲ್ಲಲ್ದಾನೆ ಇದೆ ಅದಲ್ಲ ಮರೆ ಇದು ಮರೆ. ಏ ನೀ ಹೇಳದ್ ಕೇಳ್ತಾ ಇದ್ರೆ ನನ್ಗೆ ನಮ್ಮ ನೀ ಜ್ಞಾನೋದಯ ಆದಂಗಿತ್ತ ಅಂದ ಪಜ್ಜಿ, ನಮಗೆ ಗೊತ್ತಿಲ್ಲದೆ ಅದು ಯಾವತ್ತ ಈಚಲ್ ಮರದ ಕೂತ್ಕೊಂಡು ಜ್ಞಾನೋದಯ ಆದ ನಿಂಗೆ? ಹಂಗಲ್ದ ಮರೆ, ಕೂತ್ಕೊಂಡಿದ್ದಲ್ಲ ಹೋರಾಡಿದ್ದು, ತಲೆಗೆ ತಲೆ ಕೊಟ್ಟು ಹೋರಾಡಿದ್ದು. ಕಿಡ್ನಾಪ್ ಅಂದ್ರೆ ಏನು ಹುಡುಗಾಟದ ವಿಷಯ ಅಂತ ಅನ್ಕೊಂಡೇನ? ಅವತ್ತು ನಾನು ಹೆಡ್ ಮಾಸ್ಟರ್ ಕಿಡ್ನಾಪ್ ಮಾಡ್ಲೆ ಅಂತ ಆಗಿದ್ದಿದ್ರೆ ಇವತ್ತಿಗೆ ಶಂಕರಣ್ಣನ ಪಿಂಡ ಬಿಡಕ್ಕೆ ನಾನೇ ಬರ್ಕಿತ್ತು. ಅಲ್ಲ ಬಜ್ಜೆ, ಕಿಡ್ನಾಪ್ ಮಾಡೋದು ಭುವನ್ ಅಲ್ದನ? ಏ ಮುಚ್ಚ ಬಾಯ್ನ, ನಿಂಗೆ ಎಂತ ಗೊತ್ತಿತ್ತ? ಎಂತ ನೋಡಿದ್ಯ ನೀನು ಅವತ್ತ? ನೋಡ್ದೆ ಮಾಡ್ದೆ ಅಂತ ಹೇಳ್ಬೇಡ. ಇಷ್ಟಕ್ಕೆಲ್ಲ ಕಾರಣ ಈ ಪಚ್ಚಿನ. ಪಚ್ಚಿ ಒಳಗೆ ಅವನಿಗೆ ಗೊತ್ತಿಲ್ಲದ ಒಂದು ಅದೃಶ್ಯ ಶಕ್ತಿ ಇತ್ತು, ಒಂಥರ ಊರು ಉದ್ಧಾರ ಮಾಡೋ ಶೂರ. ನನಗೆ ಗೊತ್ತಿಲ್ಲದೆ ನನ್ನ ಒಳಗಡೆ ಒಂಥರ ಪ್ರಮಾಣ ನಡೀತಾ ಇತ್ತ. ಈ ನಾಯಕನ ಗುಣ ಅನ್ನೋದಿದ್ದಲ್ಲ, ಅದು ಹುಟ್ಟಿನಿಂದ ಬರೋದಲ್ದ, ಅವನಿಗೆ ಸಿಗೋ ಅವಕಾಶಗಳು ಅವನನ್ನ ನಾಯಕನನ್ನಾಗಿ ಮಾಡ್ತು. ಇದು ನಾ ಹೇಳಿದ್ದಲ್ದ, ಗಾಂಧೀಜಿ ಹೇಳಿದ್ದು. ಅದಕ್ಕೊಂದು ಉದಾಹರಣೆ ನಾನು. ಇವತ್ತಿಗೆ ನಾನಿಲ್ಲ ಅಂತಂದಿದ್ರೆ ಆ ಶಂಕರಣ್ಣ ಸತ್ತು ಹೋಗಿರ್ತಿದ್ದ. ಅದಕ್ಕೆ ಭುವನ ರೊಚ್ಚಿಗೆದ್ದು
ಈ ಉಗ್ರಪ್ಪನ ಸಾಯಿಸ್ತಿದ್ದ. ಆಮೇಲೆ ಗಜೇಂದ್ರ ಅದಕ್ಕೆ ಪ್ರತಿಯಾಗಿ ಈ ಭುವನ್ನ ಸಾಯಿಸ್ತಿದ್ದ. ಆಮೇಲೆ ಮತ್ತೆ ರಮೇಶ್ ಅಣ್ಣ ಪ್ಲಾನ್ ಮಾಡಿ ಈ ಗಜೇಂದ್ರನ ಸಾಯಿಸ್ತಿದ್ದ. ಇಡೀ ಸಂಪಿಗೆ ಹಳ್ಳಿ ರಣರಂಗ ರಣರಂಗ ಹೋಗ್ತಿತ್ತು. ಕಣಿ ನೀವೆಲ್ಲ ಜೀವ ಇರತಂಕ, ಏನೇಳಿ ಜೀವ ಇರತಂಕ ನನ್ನ ಪಾದ ಸೇವೆ ಮಾಡ ಮಾಡಿ ಮಾಡಿ. ನೀ ಹೇಳಿದ ಒಂದ ಮನೆ ಸರಿ ಮರೆ ಬಚ್ಚಿ. ಆಪದೆಲ್ಲ ಒಳ್ಳೇದಕ್ಕೆ ಆಪದು. ಅದನ್ನ ನೀನ್ ಮಾಡಿದ್ಯೋ ಬೇರೆ ಯಾರು ಮಾಡಿದ್ರು ಅದು ಮುಖ್ಯ ಅಲ್ಲ. ಅದರಿಂದ ನಮ್ಮ ಊರಿಗೆ ಒಳ್ಳೇದಾಯ್ತು, ಒಂದ ಮನೆ ನೆಮ್ಮದಿ ಸಿಕ್ತು, ಅದು ಮುಖ್ಯ. ಹೌದ ಬಚ್ಚಿ, ಊರಿಗೆ ಒಳ್ಳೇದಾಯ್ತು, ನಂಗೊಂದು ಮದಿ ಐತಿ. ನನ್ನ ಮದಿ ಅಲ್ಲ, ಆಮೇಲೆ ನಿನಗೊಂದು ಮದಿ ಮಾಡ್ತೆ. ಎಂತ ಬೇಕಾರಾಗ್ಲ, ಇವತ್ತು ನಿಮಗೆ ಫುಲ್ ಪಾರ್ಟಿ. ನಂದು ನನ್ನ ಖರ್ಚಿನಂಗೆ ಸೇಂದಿ ಅಂಗಡಿಲಿ ಹಂಡಿ ಖಾಲಿ ಆಪ ತನಕ ಕುಡಿದಾನೆ. ಹಾಂ, ದುಡ್ಡು ಖಾಲಿ ಆದರೆ ಯೋಚನೆ ಮಾಡಿ, ನನ್ನ ಅಪ್ಪನ ಮನೆ ಅಡ ಇಟ್ಟಾದ್ರೂ ಸರಿ ಇವತ್ತು ನಿಮಗೆ ಪಾರ್ಟಿ ಕೊಡ್ಸೋದೆ. ಮಜ್ಜಾ ಮಾಡ್ರ, ಇದೇ ಮಾತಲ್ದ? ಇದೇ ಮಾತು ಏ ಗ್ಯಾರಂಟಿನ ಹೀರೋ 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 ನಾನೇ ನಾನೇ ನಾನೇ. ಹೌದು ಮರ, ನೀನೇ ಹೀರೋ ಬಾ. ಭಯಂಕರ ಮರ ನೀನು. ಏನ್ ಏರಿಯಡ್ ಕಳೆದೋಡಪ್ಪ ಇವರು, ಎಂತ ಕೆಲ್ಸಕ್ಕೆ ಎಂತವ್ರನ್ನ ಕಳಿಸಿದೀರಾ ನೋಡಿ. ಏನಮ್ಮ ಹಾಗಂದ್ರೆ? ಇವರು ಶಾರ್ಪ್ ಶೂಟರ್ಗಳ, ನಮ್ಮನೆ ಆಳ್ಗಳು ಇವ್ರಿಗಿಂತ ಬೆಟರ್. ಓಡ್ತಿರೋ ಕಾಡ್ ಹಂದಿಗಳನ್ನ ಒಂದೇ ಬುಲೆಟ್ ಅಲ್ಲಿ ಚಚ್ ಪೀಸ್ ಹಾಕ್ತಾರೆ. ಗುರಿ ಮಿಸ್ ಆಗತ್ತಮ್ಮ, ಆಗ್ಬಾರ್ದೇನು ಆಗಿಲ್ಲ. ಈ ಸರ್ತಿ ಟೆಸ್ಟ್ ಡೋಸ್ ಕೊಟ್ಟು ಅಂತ ಅನ್ಕೊಳ್ಳೋಣ. ಏನ್ ಮಾತಾಡ್ತಾ ಇದ್ರ ದೊಡ್ಡಪ್ಪ ನೀವು? ಅವ್ರು ಮಾಡಿದ ಅನಾಹುತಕ್ಕೆ ಆ ಅಮಾಯಕ ಭವನ್ ಸತ್ತೇ ಹೋಗ್ತಿದ್ದ. ಹೋಗಿದ್ರೆ ಏನಾಗ್ತಾ ಇತ್ತು? ಶಂಕರಣ್ಣ ಆ ಸಾವನ್ನ ನೋಡಿ ಎದೆ ಉಟ್ಕೊಂಡು ಸತ್ತೇ ಹೋಗ್ತಿದ್ದ. ಒಂದು ಬುಲೆಟ್ಗೆ ಎರಡು ಪ್ರಾಣ ಹೋಗ್ತಾ ಇತ್ತು. ದೊಡ್ಡಪ್ಪ, ಭುವನ್ ಪಾಪ. ಪಾಪನ? ಪಾಪನ? ಕಿಡ್ನಾಪ್ ಮಾಡಿ ನಿನ್ನ ಅಪ್ಪನ ಸಾವಿಗೆ ಕಾರಣ ಆದವನು ಪಾಪನ? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ನೀವೇನಾದ್ರೂ ಅಂದ್ಕೊಳ್ಳಿ, ಭುವನ್ ನಮ್ ಟಾರ್ಗೆಟ್ ಆಗಿರ್ಲಿಲ್ಲ ಅಷ್ಟೇ. ಆಯ್ತು, ಆಗಿದ್ದಾಯ್ತು. ನನ್ಗೆ ನಮ್ ಗುರಿ ಮಿಸ್ ಆಗಿರೋದ್ರ ಬಗ್ಗೆ ತಲೆ ಕೆಡ್ತಿಲ್ಲ, ನಮ್ ಪ್ಲಾನ್ ಹೇಗ್ ಲೀಕ್ ಔಟ್ ಆಯ್ತು ಅನ್ನೋದ್ರ ಬಗ್ಗೆ ತಲೆ ಕೆಡ್ತಿದೆ. ನಮ್ ಪ್ಲಾನ್ ಭುವನ್ಗೋ ಶಂಕರ್ಣನ್ಗೋ ಯಾರಿಗೋ ಗೊತ್ತಾಗಿದೆ, ಇಲ್ಲ ಅಂದ್ರೆ ನಮ್ ಗುರಿ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಗುರಿ ಮಿಸ್ ಆಯ್ತು ಅಂತ ಒಪ್ಕೊಳ್ಳಿ ದೊಡ್ಡಪ್ಪ. ನಾನು ನೀವು ಉಗ್ರಪ್ಪ ಬಿಟ್ರೆ ಇನ್ಯಾರಿಗೆ ಗೊತ್ತಿತ್ತು ನಮ್ ಪ್ಲಾನ್? ಇನ್ನೊಂದ್ ತಲೆ ಇದೆಯಲ್ಲ, ಬೋಲ್ಡ್ ತಲೆ ಹೆಡ್ ಮಾಸ್ಟರ್. ಹಾ ಸುಖಿ, ನಮ್ಮ ಮಾಸ್ ಪ್ಲಾನ್ ಅನ್ನ ಹಾಳು ಮಾಡಿದ್ದು ಹೆಡ್ ಮಾಸ್ಟರ್. ಅವನಾ? ಅವನ್ ಯಾಕೆ ಇದನ್ನೆಲ್ಲ ಅವ್ರಿಗೆ ಹೇಳ್ತಾನೆ? ಅವನು ನಮ್ಮವನಲ್ವಾ? ಅವನು ಎಷ್ಟು ಪುಕ್ಲ ಅಂತ ನನಗೆ ಗೊತ್ತಿಲ್ವಾ. ಅವನನ್ನ ನಾನು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ. ಯಾರು ನಾಲ್ಕು ಒದೆ ಕೊಡೋದು ಬೇಕಾಗಿಲ್ಲ, ಅವ್ರು ಕಣ್ಣು ಬಿಟ್ರೆ ಸಾಕು, ಇವನು ಬಾಯಿ ಬಿಟ್ಬಿಡ್ತಾನೆ. ಈಗಲೂ ಆಗಿರೋದು ಅದೇನೇ. ಅವನಲ್ಲದೆ ಇನ್ನು ಯಾರೂ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲಮ್ಮ. ಅದಕ್ಕೆ ನೋಡು, ಅವನು ಇದ್ದಕ್ಕಿದ್ದಾಗೆ ನಾಪತ್ತೆ ಆಗಿದ್ದಾನೆ. ಬರಲಿ ನೋಡು, ಅವನ್ನ ಬಲಿ ಹಾಕ್ತೀನಿ. ನೀವು ಯಾರನ್ನ ಬಲಿ ಹಾಕ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಭುವನಿಗೆ ಮಾತ್ರ ಏನು ಹಾಕ್ಕೊಡ್ದು ಅಷ್ಟೇ. ಏನದು ಅವನ ಮೇಲೆ ಅಷ್ಟೊಂದು ಕಾಳಜಿ? ಅದು ಕಾಳಜಿ ಅಲ್ಲ, ಅವನು ನನ್ನ ಬಲಿ, ಅವನು ನಾನು ನಾನೇ ನೋಡ್ಕೋತೀನಿ. ಈಗ ವಿಷಯ ಇಷ್ಟೆ, ನಮ್ಮ ಗುರಿ ತಾಯಿ ಬೇರು ಅಂದರೆ ಆ ಶಂಕರಣ. ಆ ತಾಯಿ ಬೇರಿನ ಕತ್ತಿ ಕೈ ಹಾಕಿದ್ರೆ ರೆಂಬೆ ಕೊಂಬೆಗಳೆಲ್ಲ ತಾನಾಗೆ ಮುರಿದು ಬೀಳ್ತವೆ. ಅರ್ಥ ಆಯ್ತಾ ದೊಡ್ಡಪ್ಪ?